ವೀಕ್ಷಕರೆ ನಾವಿದ್ದೀವಿ ಹಾಲ್ ನಂಬರ್ 8 ಅಲ್ಲಿ ಸೊ ಇಲ್ಲಿ ನಿಮಗೆ ರಾಲ್ಕೋನ ಈ ಒಂದು ಶಾಪ್ ನಿಮಗೆ ಸ್ಟಾರ್ಟಿಂಗಲ್ಲೇ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ಇದೊಂದು ಟೈರ್ ಬ್ರ್ಯಾಂಡ್ ಇದು ಸೊ ನಿಮಗೆ ಆ ರಾಲ್ಕೋ ಅವರ ಯಾವ್ಯಾವ ಟೈರ್ಗಳಿದ್ದಾವೆ ಅವೆಲ್ಲನೂ ಇಲ್ಲಿ ಶೋಕೇಸಿಗೆ ಇಟ್ಟಿದ್ದಾರೆ ಆ್ಯಂಡ್ ನಿಮಗೆ ಇದಾದಮೇಲೆ ನಿಮಗೆ ನೆಕ್ಸ್ಟ್ ಕಾಣುವಂಥದ್ದು ಅನ್ಲೋಪ್ ಅನ್ನುವಂಥ ಒಂದು ಟೈರ್ ಬ್ರ್ಯಾಂಡ್ ಇದು ಸೊ ಪಕ್ಕಪಕ್ಕನೇ ಎರಡು ಟೈರ್ ಸ್ಟಾಲ್ಗಳನ್ನ ಇಟ್ಟಿದ್ದಾರೆ ಅದ್ರ ಜೊತೆಗೆ ನೆಕ್ಸ್ಟ್ ನಿಮಗೆ ಇಲ್ಲಿ ಮೋಟೋವೋಲ್ಟ್ ಅವರ ಎಲೆಕ್ಟ್ರಿಕ್ ವೆಹಿಕಲ್ನ ಒಂದು ಸ್ಟಾಲ್ನ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಎಲೆಕ್ಟ್ರಿಕ್ ಸೈಕಲ್ಗಳಾಗಿರ್ಬೋದು ಎಲೆಕ್ಟ್ರಿಕ್ ಸ್ಕೂಟರ್ಗಳಾಗಿರ್ಬೋದು ಅವನ್ನೆಲ್ಲ ನಿಮಗೆ ಇಲ್ಲಿಟ್ಟಿದ್ದಾರೆ ಇದು ಮೋಟೋವೋಲ್ಟ್ ಅವರ M7 ಅನ್ನುವಂತಹ ಒಂದು ಬೈಕ್ ಇದು ಸೊ ನೀವು ಇಲ್ಲಿ ಯೆಲ್ಲೋ ಮತ್ತು ಗ್ರೇ ಕಲರ್ ನಿಮ್ಗೆ ಸಿಗುತ್ತೆ ಇದು ಅವರ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುವಂತಹ M1 ಅನ್ನೋಂಥ ಒಂದು ಸ್ಕೂಟರ್ ಇದು ಸೊ ಇಲ್ಲಿ ನಿಮಗೆ M1 ಅಂತ ನಿಮಗೆ ಸೈಡಲ್ಲಿ ಅದರ ಒಂದು ನಿಯಾನ್ ಕಲರ್ ಮೇಲೆ ಬ್ಲ್ಯಾಕ್ ಕಲರಲ್ಲಿ ಬರೆದು ನಿಮಗೆ ಆ ಒಂದು ಬ್ಯಾಡ್ಜ್ಗನ್ನು ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಬ್ಲ್ಯಾಕ್ ಕಲರ್ನ ಸೀಟ್ ಮತ್ತು ವೈಟ್ ಕಲರ್ನ ಬಾಡಿ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುವಂತಹ ಒಂದು ಡ್ಯುಯಲ್ ಟೋನ್ ಸಿಗುತ್ತೆ ಆ್ಯಂಡ್ ಜೊತೆಗೆ ನಿಮಗೆ ಈ ಕಡೆ ಒಂದು ಅದರ ಬೈಸಿಕಲ್ನ ಇಟ್ಟಿದ್ದಾರೆ ನೆಕ್ಸ್ಟ್ ನಮಗೆ ಸಿಗುವಂಥದ್ದು ಮ್ಯಾಟರ್ಇವಿ ಅವರ ಈ ಒಂದು ಸ್ಟಾಲ್ ಇದು ಸೊ ನೀವಿಲ್ಲಿ ನೋಡ್ಬೋದು ಮ್ಯಾಟರ್ಇವಿ ಇಂಡಿಯಾದಲ್ಲಿ ಈಗ ಸದ್ದು ಮಾಡ್ತಿರೋವಂತಹ ಒಂದು ಕಂಪ್ನಿ ಸೊ ಅದರಲ್ಲಿ ನಾವು ನೋಡೋದಾದರೆ ನಿಮಗೆ ಎರಡು ಕಾನ್ಸೆಪ್ಟ್ ವೆಹಿಕಲ್ಗಳನ್ನ ಈ ಸ್ಟಾಲ್ನ ಲೆಫ್ಟ್ ಆ್ಯಂಡ್ ರೈಟಲ್ಲಿ ನಿಮಗೆ ಇಟ್ಟಿದ್ದಾರೆ ಸೊ ನಿಮಗೆ ಇಲ್ಲಿ ಕಾನ್ಸೆಪ್ಟ್ UT ಅನ್ನುವಂತಹ ಒಂದು ಬೈಕ್ನ ಇಟ್ಟಿದ್ದಾರೆ ಸೊ ತುಂಬ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ ಇದು ಸೊ ಇದರಲ್ಲಿ ಬ್ಯಾಟ್ರಿ ಸ್ವಾಪಿಂಗ್ ಫೀಚರ್ ಕೂಡ ಸಿಗುತ್ತೆ ಸೊ ನಿಮಗೆ ಇನ್ನೊಂದು ವಿಷಯ ತೋರಿಸ್ಬೇಕು ಅಲ್ಲಿ ಕಾನ್ಸೆಪ್ಟ್ UT ಇದ್ದಂಗೆ ಇಲ್ಲಿ ನಿಮಗೆ ಕಾನ್ಸೆಪ್ಟ್ EXE ಅನ್ನೋಂಥ ಒಂದು ಬೈಕ್ನ ಇಟ್ಟಿದ್ದಾರೆ ಸೊ ನೋಡೋಕ್ಕೆ ತುಂಬ ಸ್ಲೀಕ್ ಡಿಸೈನ್ ಇರುವಂತಹ ತುಂಬ ಸ್ಲೀಕ್ ಆಗಿರುವಂಥ ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಡಿಸೈನ್ ಹೊಂದಿರುವಂತಹ ಒಂದು ಬೈಕ್ ಇದು ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಸ್ವಲ್ಪ ಈ ಕಡೆ ಬಂದಾಗ MTA EV ಅನ್ನೋಂಥ ಒಂದು ಸ್ಟಾಲ್ ಸಿಗುತ್ತೆ ಸೊ ನಿಮಗೆ MTA ಅವರ ಒಂದು ಗೂಡ್ಸ್ ಆಟೋ ರಿಕ್ಷಾ ಆಗಿರ್ಬೋದು ಇನ್ನೊಂದು ಪ್ಯಾಸೆಂಜರ್ ಆಟೋ ಆ್ಯಂಡ್ ನಿಮಗೆ ಇಲ್ಲೊಂದು ಅವರ ಒಂದು ಟೂ ವೀಲರ್ ಜೊತೆಗೆ ಇಲ್ಲೊಂದು ಅವರ ಇನ್ನೊಂದು ಟೂ ವೀಲರ್ ಸ್ಕೂಟರ್ ನಿಮಗೆ MTA EV KR ಅನ್ನೋಂಥ ಒಂದು ಮಾಡೆಲ್ ಸಿಗುತ್ತೆ ಅದು ಬಿಟ್ಟು ನಾವು ಹಾಲ್ ನಂಬರ್ 8 ಮುಂದಕ್ಕೆ ಬಂದಂಗೆ ನಿಮಗೆ ಟಾರ್ಕ್ ಕಂಪನಿಯ ಮೋಟಾರ್ಸೈಕಲ್ಗಳನ್ನು ನೀವಿಲ್ಲಿ ನೋಡ್ಬೋದು ಇತ್ತೀಚೆಗೆ ತುಂಬ ಸದ್ದು ಮಾಡ್ತಾ ಇದೆ ಇವರು ಈ ಒಂದು ಆಟೋ ಎಕ್ಸ್ಪೋದಲ್ಲಿ ಅವರು ಒಂದು ಕ್ರಾಟೋಸ್ X ಅನ್ನುವಂತಹ ಒಂದು ಗಾಡಿನ ಅನ್ವೀಲ್ ಮಾಡಿದ್ರು ಸೊ ನಾನು ನಿಮಗೆ ಅದಕ್ಕೆ ತೋರಿಸ್ತೀನಿ ಸೊ ನಿಮ್ಮ ಬೇರೆ ಬೇರೆ ಮಾಡೆಲ್ಗಳನ್ನ ಅವರು ಈ ರೀತಿಯಾಗಿ ಇಟ್ಟಿದ್ದಾರೆ ಶೆಲ್ಫ್ ಮಾಡಿ ಅದ್ರ ಮೇಲ್ಗಡೆ ಇಟ್ಟಿದ್ದಾರೆ ಸೊ ನಿಮಗೆ ಮೊನ್ನೆ ಈ ಒಂದು ಆಟೋ ಎಕ್ಸ್ಪೋದಲ್ಲಿ ಅನ್ವೀಲ್ ಆದಂತಹ ಒಂದು ಬೈಕ್ ಇದು ಕ್ರಾಟೋಸ್ X ಅನ್ನುವಂಥದ್ದು ಆ್ಯಂಡ್ ನಿಮಗೆ ಇದು ಕ್ರಾಟೋಸ್ R ಅನ್ನುವಂಥ ಒಂದು ಬೈಕು ಸೊ ಸಣ್ಣ ಪುಟ್ಟ ಅಪ್ಡೇಟ್ಗಳನ್ನ ಮಾಡಿ ಈ ಒಂದು ಇದು ಮೊದಲೇ ಇದ್ದಂತಹ ಬೈಕು ಆದರೂ ಕೂಡ ಅದಕ್ಕೆ ಸಣ್ಣ ಪುಟ್ಟದ ಒಂದು ಅಪ್ಡೇಟ್ಗಳನ್ನ ಮಾಡಿ ನಿಮಗೆ ಈ ಒಂದು ಆಟೋ ಎಕ್ಸ್ಪೋದಲ್ಲಿ ಈ ಬೈಕ್ನ ಇಟ್ಟಿದ್ದರು ಸೊ ಇದು ಕ್ರಾಟೋಸ್ X ಬಗ್ಗೆ ಹಾಲ್ ನಂಬರ್ 8 ಇರುವಂತಹ ಇನ್ನೊಂದು ಸ್ಟಾಲ್ ಬಗ್ಗೆ ಆ್ಯಂಡ್ ನಿಮಗೆ ಇಲ್ಲಿ ನೋಡ್ಬೋದು ಕ್ರಾಟೋಸ್ X ಒಂದು ಸ್ಕೆಲಿಟನ್ ವರ್ಷನ್ ಅಂತ ಹೇಳ್ತಾರೆ ಇದನ್ನು ಸೊ ಇಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಇದು ಕಂಪ್ಲೀಟಾಗಿ ನಿಮಗೆ ಕ್ರಾಟೋಸ್ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಇದು ಆ್ಯಂಡ್ ನಿಮಗೆ ಇಲ್ಲಿ ಸೀಟೆಲ್ಲ ಏನೂ ಇಲ್ಲ ಜಸ್ಟ್ ಇದೊಂದು ಹೇಗಿರುತ್ತೆ ವಿತೌಟ್ ಸೀಟೆಲ್ಲ ಹೇಗಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ ಇಟ್ಟಿರುವಂತಹದ್ದು ಶೋಕೇಸ್ ಪೀಸ್ ಇದು ಆ್ಯಂಡ್ ಇದು ಕೀಲೆಸ್ ಸ್ಟಾರ್ಟ್ ಆಗುವಂತಹ ಆನ್ ಬೋರ್ಡ್ ನ್ಯಾವಿಗೇಷನ್ ಇರುವಂತಹ ನಿಮಗೆ 8-inch ಡಿಸ್ಪ್ಲೇ ಇರುವಂತಹ ಒಂದು ಬೈಕ್ ಇದು ಸೊ ಇದು ಹೇಗೆ ಇಂಡಿಯನ್ ಮಾರ್ಕೆಟಲ್ಲಿ ಓಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸೊ ಇದಿಷ್ಟು ಹಾಲ್ ನಂಬರ್ 8 ಇರುವಂತಹ ಒಂದು ಸ್ಟಾಲ್ಗಳು ಸೊ ನಿಮಗೆ ಈ ಒಂದು ಹಾಲ್ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ